ನೀವು ಅಂದುಕೊಂಡಂತೆ ಇಲ್ಲ ವರ್ತೂರ್ ಸಂತೋಷ್ ಅವ್ರಂತೂ ನೋಡಿ ಅಸಲಿ ಟ್ಯಾಲೆಂಟ್ ವರ್ತೂರ್ ಸಂತೋಷ್ ಅವರ ಬಗ್ಗೆ ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಏನು ಮಾಡಿದ್ರು ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಬರೋಣ, ಬನ್ನಿ ವೀಕ್ಷಕರೇ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ವರ್ತೂರ್ ಸಂತೋಷ್ ಅವರು ರಿಯಲ್ ಟ್ಯಾಲೆಂಟ್ ಏನು ಎಂಬುದು ಎಲ್ಲರಿಗೂ ಗೊತ್ತಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಸಂಗೀತಾ ಶೃಂಗೇರಿ ಮತ್ತು ಕಾರ್ತಿಕ್ ಮಹೇಶ್ ಯಾವ ರೀತಿ ನಡೆದುಕೊಳ್ತಾರೆ ಎಂಬುದನ್ನು ವರ್ತೂರ್ ಸಂತೋಷ್ ಅವರು ನಟಿಸಿ ತೋರಿಸಿದ್ದಾರೆ. ಹೌದು, ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಸ್ಪರ್ಧಿಸಲು ಹಲವು ಕ್ಷೇತ್ರದ ಜನರಿಗೆ ಅವಕಾಶ ಸಿಗುತ್ತದೆ. ಹಳ್ಳಿ ಕಾರ್ ತಳಿಯನ್ನ ಸಂರಕ್ಷಣೆ ಮಾಡುವ ಮೂಲಕ ಫೇಮಸ್ ಆದ ರೈತ ವರ್ತೂರ್ ಸಂತೋಷ್ ಕೂಡ ಈ ಬಾರಿಯ ಬಿಗ್ ಬಾಸ್ ಶೋನಲ್ಲಿ ಸ್ಪರ್ಧಿಸುತ್ತಿದ್ದಾರೆ. ಅನೇಕ ಕಾರಣಗಳಿಂದಾಗಿ ವರ್ತೂರ್ ಸಂತೋಷ್ ಸುದ್ದಿ ಆಗ್ತಿದ್ದಾರೆ. ತಾವುಗಳು ಅಭಿನಯದ ಕ್ಷೇತ್ರದಿಂದ ಬಂದವರಲ್ಲ ಎಂದು ಅವರು ಆಗಾಗ ಹೇಳುತ್ತಿದ್ದರು. ಆದರೆ ಈಗ ಎಲ್ಲರೂ ಮೆಚ್ಚುವಂತೆ ಅಭಿನಯ ಮಾಡಿ ತೋರಿಸಿದ್ದಾರೆ. ಅವರ ರಿಯಲ್ ಟ್ಯಾಲೆಂಟ್ ಏನು ಎಂಬುದನ್ನು ಎಲ್ಲರಿಗೂ ಗೊತ್ತಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಸಂಗೀತಾ ಶೃಂಗೇರಿ ಮತ್ತು ಕಾರ್ತಿಕ್ ಮಹೇಶ್ ಅವರ ಯಾವ ರೀತಿ ನಡೆದುಕೊಳ್ತಾರೆ ಎಂಬುದನ್ನು ವರ್ತೂರ್ ಸಂತೋಷ್ ನಟಿಸಿ ತೋರಿಸಿದ್ದಾರೆ. ಅದನ್ನು ಕಂಡ ಎಲ್ಲರಿಗೂ ಕೂಡ ಅಚ್ಚರಿಯಾಗಿದೆ. ಈ ಒಂದು ಸಂಚಿಕೆ ನೋಡಿ ಜನವರಿ 5ರಂದು ಆ ಒಂದು ವಿಡಿಯೋ ನೋಡಿ ಸಿಕ್ಕಾಪಟ್ಟಿ ಎಲ್ಲರೂ ಕೂಡ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಮೌನವಾಗಿ ಕಾಲ ಕಳೆದಂತಹ ವರ್ತೂರ್ ಸಂತೋಷ್ ಇದೀಗ ಕಾರ್ತಿಕ್ ಮತ್ತು ಸಂಗೀತ ಯಾವ ರೀತಿ ನಡೆದುಕೊಳ್ತಾರೆ ಎಂಬುದನ್ನು ನಟಿಸಿ ತೋರಿಸಿ ನಾನು ಕೂಡ ನಟನೆಯಲ್ಲೂ ಸೈ ಎನ್ನಿಸಿಕೊಂಡಿದ್ದಾರೆ ವರ್ತೂರ್ ಸಂತೋಷ್. ಹಳ್ಳಿ ಕಾರ್ ಹೊಡೆ ಎಂದು ಹೆಸರನ್ನು ಗಿಟ್ಟಿಸಿಕೊಂಡಿರುವಂತಹ ವರ್ತೂರ್ ಸಂತೋಷ್ ಇದೀಗ ನಟನೆಯಲ್ಲೂ ಕೂಡ ಸೈ ಎನ್ನಿಸಿಕೊಂಡು ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಕಳೆದ ಒಂದು ವಾರದಲ್ಲಿ ಮೌನವಾಗಿ ಕಾಲ ಕಳೆದಂತಹ ವರ್ತೂರ್ ಸಂತೋಷ್ ಯಾವುದೇ ಟಾಸ್ಕ್ಗಳಾಗಿರ್ಬೋದು, ಯಾವುದೇ ಒಂದು ಸನ್ನಿವೇಶಗಳಲ್ಲಿ ಕೂಡ ಒಂದು ಯಾವುದೇ ಹೆಸರನ್ನು ಒಂದು ಹವಾವನ್ನು ಕ್ರಿಯೇಟ್ ಮಾಡಿಲ್ಲ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ನಲ್ಲಿ ಇದೀಗ ಮತ್ತೊಂದು ಟ್ಯಾಲೆಂಟ್ ಮೂಲಕ ಮತ್ತೊಂದು ಒಂದು ಅಚ್ಚರಿಯ ವಿಡಿಯೋವನ್ನು ಇದೀಗ ವೈರಲ್ ಮಾಡಿದ್ದಾರೆ. ಇದೊಂದು ಭಾರಿ ಮೆಚ್ಚುಗೆ ಅಂತಲೇ ಹೇಳ್ಬೋದು. ಇದರ ಬಗ್ಗೆ ಅಭಿಮಾನಿಗಳು ವರ್ತೂರ್ ಅವರನ್ನು ಸಪೋರ್ಟ್ ಮಾಡಲು ಇನ್ನಷ್ಟು ಕಾತರದಿಂದ ಕಾಯ್ತಾ ಇದ್ದಾರೆ. ಅವರ ನಟನೆಯನ್ನು ಇನ್ನಷ್ಟು ಜಾಸ್ತಿ ನೋಡಲು ಇನ್ನು ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರೇ. ವರ್ತೂರ್ ಅವರ ನಟನೆ ಬಗ್ಗೆ ನಿಮ್ಮದೊಂದು ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.